ಒಂದಲ್ಲ ಎರಡಲ್ಲ ನಾಲ್ಕು ಡೆಡ್ ಲೈನ್ ಮುಗಿದ್ರು ಕೂಡ ಸೇವೆ ಸಿಗ್ತಾ ಇಲ್ಲ. ಬರೋಬ್ಬರಿ 300 ಕೋಟಿ ವೆಚ್ಚದಲ್ಲಿ ಮೇಲ್ಸೇತುವೆ ನಿರ್ಮಾಣ ಆಗಿದೆ. ಒಂದಲ್ಲ ಎರಡಲ್ಲ ನಾಲ್ಕು ಬಾರಿ ಡೆಡ್ ಲೈನ್ ಇದೆ, ಆದರೂ ಕೂಡ ಜನರಿಗೆ ಸೇವೆ ನೀಡೋದಕ್ಕೆ ಮುಂದಾಗ್ತಾ ಇಲ್ಲ. ಬರೋಬ್ಬರಿ 300 ಕೋಟಿ ಪ್ರಾಜೆಕ್ಟ್ ಅದು, ಆದರೂ ಲೋಕಾರ್ಪಣೆ ಕಾಣ್ತಾ ಇಲ್ಲ. ನಗರದ ವಿಶೇಷ ಫ್ಲೈಓವರ್, ಒಂದು ಪಿಲ್ಲರ್ ಎರಡು ಫ್ಲೈಓವರ್ ಯೋಜನೆಯಲ್ಲಿನ ಮೇಲ್ಸೇತುವೆ ಅದು, ಎಲ್ಲಿ ರಾಗಿಗುಡ್ಡದಲ್ಲಿ. ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವರೆಗಿನ ಪ್ರಾಜೆಕ್ಟ್ ಅದು, 300 ಕೋಟಿ ಪ್ರಾಜೆಕ್ಟ್. 3.3 ಕಿಲೋಮೀಟರ್ ಉದ್ದದ ಎರಡು ಪಥಗಳಿರೋ ಫ್ಲೈಓವರ್, ನೆಲದಿಂದ 8 ಮೀಟರ್ ಮೇಲೆ ವಾಹನ ಓಡಾಡೋದಕ್ಕೆ ಮೊದಲ ಫ್ಲೈಓವರ್ ಮಾಡಿದ್ದಾರೆ. ಅದರಿಂದ 8 ಮೀಟರ್ ಎತ್ತರದಲ್ಲಿ ಮೆಟ್ರೋ ಓಡಾಡೋದಕ್ಕೆ ಎರಡನೇ ಫ್ಲೈಓವರ್ ರೆಡಿ ಆಗಿದೆ. ಆದರೆ ಇಲ್ಲಿ ವಿಪರ್ಯಾಸ ಅಂದರೆ ಎಲ್ಲ ರೆಡಿ ಇದೆ, ಆದರೆ ಲೋಕಾರ್ಪಣೆಯ ಭಾಗ್ಯ ಮಾತ್ರ ಅದಕ್ಕೆ ಸಿಗ್ತಾ ಇಲ್ಲ. ಮೀನಾಮೇಶ ಎಣಿಸ್ತಾ ಇದ್ದಾರೆ. ಸಂಸದ ರಾಹುಲ್ ಗಾಂಧಿಯಿಂದ ಲೋಕಾರ್ಪಣೆ ಮಾಡಿಸೋದಕ್ಕೆ ಸರ್ಕಾರ ಕಾಯ್ತಾ ಇದೆಯಾ? ಈ ಹಿಂದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದರು. ಇಲ್ಲರಿ, ಯಾರಾದ್ರೇನು ಲೋಕಾರ್ಪಣೆ ಮಾಡೋದಕ್ಕೆ ಏನೋ ಒಂದಷ್ಟು ಕೆಲಸಗಳು ಬಾಕಿ ಇದೆ, ಸೊ ಅದಕ್ಕೆ ಸುಮ್ಮನಿದ್ದೀವಿ ಅನ್ನೋ ಹೇಳಿಕೆಯನ್ನು ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಿದ್ರು. ಆದರೆ ನೀವೇನು ದೃಶ್ಯಗಳನ್ನು ನೋಡ್ತಾ ಇದ್ದೀರಲ್ಲ, ನೆಲದಿಂದ 8 ಅಡಿ ಎತ್ತರ ಇರುವಂತಹ ಫ್ಲೈಓವರ್ ಇದು, ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ವರೆಗಿನ 3.3 ಅಂದರೆ 3 ಕಿಲೋಮೀಟರ್ 300 ಮೀಟರ್ ಉದ್ದ ಇರುವಂತಹ ಫ್ಲೈಓವರ್ಗೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಗಲಿಲ್ಲ. ಈ ಪ್ರಾಜೆಕ್ಟ್ಗೆ ಖರ್ಚಾಗಿರೋದು ಒಂದಲ್ಲ ಎರಡಲ್ಲ ಬರೋಬ್ಬರಿ 300 ಕೋಟಿ ರೂಪಾಯಿ. ಆದರೆ ಜನರಿಗೆ ಮುಕ್ತವಾಗಿ ಸಂಚಾರ ಮಾಡೋದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ವಲ್ಲ, ಅದಕ್ಕೆ ಕಾರಣ ಏನು ಆಗಿದ್ರೆ ಅಂತ ಹುಡುಕ್ತಾ ಹೋದರೆ, ರಾಹುಲ್ ಗಾಂಧಿ ಅವರು ಬಂದು ಅದನ್ನು ಉದ್ಘಾಟನೆ ಮಾಡಲಿ ಅಂತ ಕಾಯ್ತಾ ಇದೆಯಾ ಸರ್ಕಾರ? ಈಗೇನು ಸಬೂಬನ ನೀಡುತ್ತೆ? ಯಾವಾಗ ಇದಕ್ಕೆ ಉದ್ಘಾಟನೆ ಸಿಗುತ್ತೆ? ರೆಡಿಯಾಗಿರುವಂತಹ ಫ್ಲೈಓವರ್ ಹೇಗಿದೆ, ಎಲ್ಲಿಂದ ಎಲ್ಲಿವರೆಗೂ ಸಂಪರ್ಕವನ್ನು ಕಲ್ಪಿಸಲಾಗ್ತಾ ಇದೆ, ಇದೆಲ್ಲದರ ಕುರಿತು ನಮ್ಮ ಪ್ರತಿನಿಧಿ ಅಭಿಷೇಕ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ ಒಮ್ಮೆ. ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಡಬಲ್ ಡೆಕ್ಕರ್ ಫ್ಲೈಓವರ್ ಅನ್ನು ನಿರ್ಮಾಣ ಮಾಡಲಾಗಿದೆ. ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೂ ಸುಮಾರು 3.3 ಕಿಲೋಮೀಟರ್ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ಒಂದೇ ಪಿಲ್ಲರ್ನ ಮೇಲೆ 8 ಮೀಟರ್ ಎತ್ತರದಲ್ಲಿ ರಸ್ತೆ ನಿರ್ಮಾಣ ಆಗಿದ್ರೆ ಅದರ 8 ಮೀಟರ್ ಮೇಲುಗಡೆ ಮೆಟ್ರೋ ಲೈನ್ ನಿರ್ಮಾಣ ಆಗಿದೆ. ಈ ಒಂದು ವಿಶೇಷ ರಸ್ತೆಯಲ್ಲಿ ಓಡಾಡಬೇಕು ಅಂತ ಬೆಂಗಳೂರಿನ ಲಕ್ಷಾಂತರ ಜನರು, ಅದರಲ್ಲೂ ಕೂಡ ಈ ಭಾಗದಲ್ಲಿ ಕೆಲಸ ಮಾಡ್ತಿರುವಂಥ ಟೆಕ್ಕಿಗಳು ಕಳೆದ ಅನೇಕ ವರ್ಷಗಳಿಂದ ಕಾಯ್ತಲೇ ಬಂದಿದ್ದಿರುವಂಥದ್ದು. ಕಳೆದ 4 ವರ್ಷಗಳಿಂದ ಅನೇಕ ಡೆಡ್ ಲೈನ್ಗಳನ್ನು ಮೀರಿ ಈಗ ಲೋಕಾರ್ಪಣೆ ಹಂತಕ್ಕೆ ಬಂದಿದ್ದರೂ ಕೂಡ ಈ ಒಂದು ಫ್ಲೈಓವರನ್ನು ಇಲ್ಲಿಯವರೆಗೂ ಲೋಕಾರ್ಪಣೆ ಮಾಡಲಿಲ್ಲ. ಒಂದು ಕಡೆ ಅತಿ ಬೆಲೆಗೆ ಹೋಗುವಂಥ ರಸ್ತೆ, ಮತ್ತೊಂದು ಕಡೆ HSR ಲೇಔಟ್ಗೆ ಹೋಗುವಂಥ ರಸ್ತೆ ಸಂಪೂರ್ಣವಾಗಿ ಸಿದ್ಧವಾಗಿದೆ. ರಸ್ತೆಗೆ ಡಾಂಬರೀಕರಣ ಮುಗಿದಿದೆ, ರಸ್ತೆಗೆ ಲೈಟಿಂಗ್ ವ್ಯವಸ್ಥೆ ಮುಗಿದಿದೆ, ಗೋಡೆಗಳಿಗೆ ಬಣ್ಣ ಬಳಿಯಲಾಗಿದೆ, ಎಲ್ಲ ಕಡೆ ಕೂಡ ಯಾವುದೇ ಸೌಲಭ್ಯ ಬಾಕಿ ಇದೆ ಎಂಬ ಪ್ರಶ್ನೆಯೇ ಮೂಡದಂಥ ರೀತಿಯಲ್ಲಿ ಫ್ಲೈಓವರ್ ಈಗಾಗಲೇ ಸಿದ್ಧವಾಗಿದ್ರೂ ಕೂಡ ಇದನ್ನು ಲೋಕಾರ್ಪಣೆ ಮಾಡೋದಕ್ಕೆ ಸರ್ಕಾರ ಯಾಕೆ ತಡ ಮಾಡ್ತಿದೆ ಅನ್ನೋದು ಪ್ರಶ್ನೆ ಈಗ ಮೂಡ್ತಾ ಇರೋವಂಥದ್ದು. ಅದರ ಜೊತೆಗೆ ಹಿರಿಯ ಹಾಗೂ ಖ್ಯಾತ ಉದ್ಯಮಿ ಮೋಹನ್ ದಾಸ್ ಪೈ ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ವೇಳೆ ಫ್ಲೈಓವರ್ ಸಿದ್ಧವಾಗಿದ್ರೆ ಲೋಕಾರ್ಪಣೆ ಮಾಡೋದಕ್ಕೆ ತಡ ಮಾಡ್ತಿರೋದು ಯಾಕೆ ಅಂತ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಕಳೆದ ಅನೇಕ ತಿಂಗಳುಗಳಲ್ಲಿ VIP ಕಲ್ಚರನ್ನು ಫಾಲೋ ಮಾಡ್ತಿದೆಯಾ ಅನ್ನೋದು ಪ್ರಶ್ನೆ ಮೂಡ್ತಾ ಇರೋವಂಥದ್ದು. ತಮ್ಮ ರಾಷ್ಟ್ರದ ನಾಯಕ ರಾಹುಲ್ ಗಾಂಧಿಯನ್ನು ಕರೆಸಿ ಈ ಒಂದು ಫ್ಲೈಓವರನ್ನು ಉದ್ಘಾಟನೆ ಮಾಡುವಂಥ ನಿರೀಕ್ಷೆ ಏನಾದರೂ ಸರ್ಕಾರಕ್ಕಿದೆಯಾ ಅನ್ನೋ ಒಂದು ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇದೆ. ಸಂಪೂರ್ಣವಾಗಿ ಸಿದ್ಧವಾಗಿರುವಂಥ ಈ ಒಂದು ಫ್ಲೈಓವರನ್ನು ಕೂಡಲೇ ಲೋಕಾರ್ಪಣೆ ಮಾಡಿದ್ರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಲ್ಲಿ ಇದ್ದಂಥ 30% ಟ್ರಾಫಿಕ್ ಜ್ಯಾಮ್ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಸಂಚಾರ ದಟ್ಟಣೆಯ ಜೊತೆಗೆ ಟ್ರಾಫಿಕ್ ಮೂವ್ಮೆಂಟ್ ಕೂಡ ಈಸಿ ಆಗುವಂಥ ಸಾಧ್ಯತೆ ಇದೆ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಮಾನ್ಯ DK ಶಿವಕುಮಾರ್ ಅವರು, ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರು ಹಾಗೂ CM ಸಿದ್ದರಾಮಯ್ಯನವರು ಈ ಒಂದು ಫ್ಲೈಓವರನ್ನು ಯಾಕೆ ಅಷ್ಟರ ಮಟ್ಟಿಗೆ ನಿರ್ಲಕ್ಷ್ಯದಿಂದ ಕಾಣ್ತಿದ್ದಾರೆ ಅನ್ನೋದು ಪ್ರಶ್ನೆ ಈಗ ಮೂಡ್ತಿರುವಂಥದ್ದು. ಸದ್ಯದ ಮಟ್ಟಿಗೆ ಈ ಒಂದು ರೆಡಿಯಾಗಿರುವಂಥ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂಥ ಫ್ಲೈಓವರನ್ನು ಲೋಕಾರ್ಪಣೆ ಮಾಡಿ ಸ್ವಾಮಿ ಅಂತ ಜನರು ವಿಸ್ತಾರ ನ್ಯೂಸ್ನ ಮುಖೇನ ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಅಭಿಷೇಕ್ BV, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.